ಡಿಕೆ ಭೇಟಿ ವೇಳೆ ಲಕ್ಷ್ಮಣ ಸವದಿ ಅವರು ಈ ನನಗೆ ಜಾರಕಿಹೊಳಿ ವಿರುದ್ಧ ಮಾಡಿದಾನೆ ಕುಮಟಳಿಗೆ ಕೊಡ್ಸೋದ್ರ ಮುಖಾಂತರ ಏಕವಚನದಲ್ಲಿ ವಿರುದ್ಧವೇ ಕತ್ತಿ ಮಸಿದಿದ್ದಾರೆ ಇದಕ್ಕೆ ನಾನು ಪ್ರತಿಕಾರವನ್ನು ತೀರಿಸಿಕೊಳ್ಳೇಬೇಕು ಸೇಡನ್ನ ತೀರಿಸಿಕೊಳ್ಳೇಬೇಕು ಆ ಮತ್ತು ಕಾಗುವಾಡ ಗೆಲ್ಲಿಸ್ಕೊ ಬರುವಂತಹ ಜವಾಬ್ದಾರಿ ನಂದು ಈ ಮಾತನ್ನು ಹೇಳಿದಾರಂತೆ ಡಿ ಕೆ ಅವ್ರನ್ನ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಈ ಸಲ ಅಥಣಿಯಲ್ಲಿ ಸವದಿ ಅವರು ನಿಂತು ಮತ್ತು ಆ ಕಡೆಯಿಂದ ಬಿ ಜೆ ಪಿಯಿಂದ ಟಿಕೆಟ್ ಆಗಿದೆ ಇದು ಸವದಿ ವರ್ಸಸ್ ಕುಮಟಳ್ಳಿ ಅನ್ನೋದಕ್ಕಿಂತ ಹೆಚ್ಚಾಗಿ ರಮೇಶ್ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂತಹ ಸ್ಪರ್ಧೆ ಏರ್ಪಡೋದ್ರಲ್ಲಿ ಅನುಮಾನವೇ ಇಲ್ಲ ಇದು ಯಸ್ ಆ ಒಂದು ಡಿಸ್ಕಷನ್ ಒಳಗೆ ಮಾತಾಡ್ತಾ ಇರುವಂಥದನ್ನು ಗಮನಿಸ್ತಾ ಇದ್ದೀರಿ ಮೀಟಿಂಗ್ ಸುರ್ಜೇವಾಲಾ ಇದ್ದಾರೆ ಪಕ್ಕದಲ್ಲಿ ಸವದಿ ಅವರು ಕೂತಿದ್ದಾರೆ ಮತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇದೆಲ್ಲ ಚರ್ಚೆಗಳಾಗ್ತಾ ಇರುವಂಥದ್ದು ಇದೇ ಸವದಿ ಅವರನ್ನ ಕಾಂಗ್ರೆಸ್ಗೆ ತರುವಂತಹ ವಿಚಾರವಾಗಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುಖೇಶ್ ನೀಡ್ತಾರೆ ಸುಖೇಶ್ ಈ ಸಲ ಅಥಣಿ ಅಥವಾ ಬೆಳಗಾವಿಯಲ್ಲಿ ಕುಮಟಳ್ಳಿ ವರ್ಸಸ್ ಸವದಿ ಅನ್ನೋದಕ್ಕಿಂತ ಡಿ ಕೆ ವರ್ಸಸ್ ರಮೇಶ್ ಜಾರಕಿಹೊಳಿ ಅನ್ನೋ ನೆಕ್ ಟು ನೆಕ್ ಫೈಟ್ ನಡೆಯೋದ್ರಲ್ಲಿ ಅನುಮಾನವೇ ಇಲ್ಲ ಅಲ್ವಾ ಖಂಡಿತ ಹೌದು ವಿದ್ಯಾ ಹಾಗೆ ನೋಡಕ್ ಹೋದ್ರೆ ಬೆಳಗಾವಿ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಬತ್ತಳಿಕೆಯಲ್ಲಿದ್ದ ಅಸ್ತ್ರ ಅಂದ್ರೆ ಅದು ಲಕ್ಷ್ಮಿ ಹೆಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿ ಅವರಿಗೆ ಕೌಂಟರ್ ಮಾಡಲಿಕ್ಕೆ ಇದ್ದಂತ ಏಕೈಕ ಅಸ್ತ್ರ ಅಂದ್ರೆ ಅದು ಲಕ್ಷ್ಮಿ ಹೆಬ್ಬಾಳ್ಕರ್ ಆದರೆ ಶತ್ರುವಿನ ಶತ್ರು ಮಿತ್ರ ಅನ್ನುವಂತಹ ರಾಜಕೀಯ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಬತ್ತಳಿಕೆಗೆ ಬಂದು ಸೇರಿರುವ ಎರಡನೇ ಅಸ್ತ್ರ ಅಂದ್ರೆ ಅದು ಲಕ್ಷ್ಮಣ್ ಸವದಿ ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟು ಸಿಟ್ಟಿತ್ತು ಅಷ್ಟೇ ಸಿಟ್ಟು ಬಹುಶಃ ಈಗ ಲಕ್ಷ್ಮಣ್ ಸವದಿ ಅವರಿಗೆ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಇದೆ ಹಾಗಾಗಿ ಸಮಾನ ಮನಸ್ಕರು ಇಬ್ಬರು ಶತ್ರುಗಳು ಒಟ್ಟಾಗಿ ಬಹುಶಃ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ರಾಜಕೀಯ ದಾಳವನ್ನು ಉರುಳಿಸಿಕೆ ಮುಂದಾದಂತೆ ಕಾಣಿಸ್ತಾ ಇದೆ ಹಾಗಾಗಿ ಲಕ್ಷ್ಮಣ್ ಸೌದಿಯವರನ್ನ ಅವರನ್ನ ಕರೆತರುವ ವಿಚಾರದಲ್ಲಿ ಸ್ಪೆಷಲ್ ಫ್ಲೈಟ್ ಅನ್ನ ಮಾಡಿಸಿ ಕರೆಸುವ ವಿಚಾರದಲ್ಲಿ ಸಾಕಷ್ಟು ಆಸಕ್ತಿಯನ್ನ ತೋರಿದಂತಹ ಡಿ ಕೆ ಶಿವಕುಮಾರ್ ಅವರು ಆಪರೇಷನ್ ಲಕ್ಷ್ಮಣ್ ಸವದಿಯನ್ನ ಮಾಡಿದಂತೆ ಕಾಣಿಸ್ತಾ ಇದೆ ಈಗ ಸಿದ್ದರಾಮಯ್ಯ ನಿವಾಸದಲ್ಲೂ ಕೂಡ ಅದೇ ವಿಚಾರ ಚರ್ಚೆ ಇದೆ ಕಾಂಗ್ರೆಸ್ ನಾಯಕರ ಮುಂದೆ ಎರಡು ಬೇಡಿಕೆಯನ್ನ ಲಕ್ಷ್ಮಣ ಸವದಿ ಅವರು ಇಟ್ಟಂತೆ ಕಾಣಿಸ್ತಾ ಇದೆ ಕಾಗವಾಡ ಮತ್ತು ಅತಣಿ ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವುದು ನನ್ನ ಜವಾಬ್ದಾರಿ ಆ ಜವಾಬ್ದಾರಿಯನ್ನ ನನಗೆ ಕೊಡಿ ಎನ್ನುವಂಥದ್ದು ವಿಶೇಷ ಅಂದ್ರೆ ಆ ಎರಡೂ ವಿಧಾನಸಭಾ ಕ್ಷೇತ್ರಗಳು ರಮೇಶ್ ಜಾರಕಿಹೊಳಿಯರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದಂತ ಶ್ರೀಮಂತ್ ಪಾಟೀಲ್ ಹಾಗೂ ಮಹೇಶ್ ಕುಮಟಳ್ಳಿ ಅವರು ಸ್ಪರ್ಧೆ ಮಾಡಿ ಗೆದ್ದಂತಹ ಮತ್ತು ಆಪರೇಷನ್ ಕಮಲಕ್ಕೆ ಒಳಗಾಗಿ ಉಪಚುನಾವಣೆಯಲ್ಲೂ ಕೂಡ ಬಿಜೆಪಿಯಿಂದ ಗೆದ್ದಂತಹ ಕ್ಷೇತ್ರಗಳು ಅವೆರಡೂ ಕ್ಷೇತ್ರವನ್ನು ಕಾಂಗ್ರೆಸ್ ತೆಕ್ಕೆಗೆ ತರುವುದು ನನ್ನ ಜವಾಬ್ದಾರಿ ಹಾಗಾಗಿ ಎರಡೂ ಕ್ಷೇತ್ರದ ಜವಾಬ್ದಾರಿಯನ್ನು ಕೊಡಿ ಎನ್ನುವ ಮೂಲಕವಾಗಿ ಬಿಜೆಪಿಗೂ ಸಡ್ಡು ಹೊಡೆಯುವುದಲ್ಲದೆ ವೈಯಕ್ತಿಕವಾಗಿ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧವೂ ಕೂಡ ಸಿಡಿದೆದ್ದಿದ್ದಾರೆ ಮತ್ತು ರಮೇಶ್ ಜಾರಕಿಹೊಳಿ ಅವರ ವಿರುದ್ಧದ ನಿಲುವಿನಲ್ಲಿ ತಮ್ಮಷ್ಟೇ ಆಕ್ರೋಶವನ್ನು ಇಟ್ಟುಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಜೊತೆ ಕೈ ಜೋಡಿಸಿದಂತೆ ಕಾಣಿಸ್ತಾ ಇದೆ ವಿದ್ಯಾ